ನನ್ನ ಪ್ರೈಮರಿ ಸ್ಕೂಲ್ ಇದು. ಸೊ ಇಲ್ಲೇ ನನ್ನ ಶಾಲೆ ಗುರುಗಳನ್ನ ಭೇಟಿ ಮಾಡಕ್ ಬಂದೆ. ಡಾಕ್ಟರ್ ಗೋಪಾಲಕೃಷ್ಣ ಅವರು ಒಂದು ದೊಡ್ಡ ಹಿಮ್ಸೆಲ್ಫ್ ಇಸ್ ಎ ಬಿಗ್ ಒಂದು ದೊಡ್ಡ ಎಜುಕೇಷನಿಸ್ಟ್. ಅವರು ಇಡೀ ನಮ್ಮ ರಾಜ್ಯಕ್ಕೆ ಭಾರತಕ್ಕೇನೆ ದಿ ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿಸ್ ಕಂಟ್ರಿ. ಇದು ಈ ಸ್ಕೂಲು ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿಸ್ ಕಂಟ್ರಿ. ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಒಂದು ದೊಡ್ಡ ಬೆಂಚ್ ಮಾರ್ಕ್ ಸ್ಥಾಪನೆ ಮಾಡಿದ್ದಾರೆ. ಸೊ ನನ್ನ ಮಕ್ಕಳಿಗೆಲ್ಲ ಇಲ್ಲೇ ಓದಿದ್ದು, ಮೂರು ಜನ ಮಕ್ಕಳು ಕೂಡ ಇಲ್ಲೇ ಓದಿಸ್ದೆ. ಸೊ ನನಗೆ ಈ ಸ್ಕೂಲ್ ಬೆಲೆ ಏನು ಅಂತ ನನಗೆ ಅರಿವಿದೆ. ಸೊ ಅದಕ್ಕೆ ಗೋಪಾಲಕೃಷ್ಣ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಲಿಕ್ಕೆ ನಾನೇ ಪರ್ಸನಲ್ ಆಗಿ ಬಂದೆ. ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಒಂದು ಹೇಳಿದ್ದೇವೆ, ಪ್ರತಿ ಹಳ್ಳಿಯಲ್ಲೂ ಕೂಡ ಪಂಚಾಯತಿ ಮಟ್ಟದಲ್ಲಿ ಒಂದು ನವೋದಯ ಮಾದರಿ ಶಾಲೆ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯ ನಮ್ಮ ಮ್ಯಾನಿಫೆಸ್ಟೋ ಇದೆ. ಆ ವಿಚಾರದಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ನೀವು ನಮಗೆ ಗೈಡ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಡಾಕ್ಟರ್ ಪರಮೇಶ್ವರು ಮತ್ತು ಈಗ ಹೊಸದಾಗಿ ಮಾಡಿರುವಂಥ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಹಳ್ಳಿಯಿಂದ ಬರುವಂಥ ವಲಸೆ ಬರುವಂಥ ವಿದ್ಯಾಭ್ಯಾಸಕ್ಕೋಸ್ಕರ ತಪ್ಪಿಸ್ಬೇಕು ಬೆಂಗಳೂರಿಗೆ. ಸೊ ಅಲ್ಲೇ ನಮ್ಮ ಪಂಚಾಯತಿ ಮಟ್ಟದಲ್ಲೇ, ನಾನು ಹೇಳಿ ತಾಲೂಕು ಲೆವೆಲ್ ಮಾತಾಡ್ತಾ ಇಲ್ಲ, ನಾನು ಟೌನ್ ಮಾತಾಡ್ತಾ ಇಲ್ಲ, ನಮ್ಮ ಹಳ್ಳಿ ಮಕ್ಕಳಿಗೆ ಈಗ ನಾನೇ ನನ್ನೇ ನನ್ನ ತಂದೆ ತಾಯಿ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಕರ್ಕೊಂಡ್ಬಂದು ಸೇರಿಸಿದ್ದೆ. ಸೊ ಎಲ್ಲ ಮನೆಗಳೆಲ್ಲ ಖಾಲಿ ಇದೆ ನನಗೆ ಗೊತ್ತಿದ್ದಂಗೆ. ಎಲ್ಲ ಪಾಪ ಬಂದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬರಲಿ ಅಂತೇಳಿ ವಲಸೆ ಬಂದು ಇಲ್ಲೇನೋ ಪಾಪ ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಗಾಡಿ ತಳ್ಳೋ ಇರ್ಬೋದು, ಎಲ್ಲ ಕೂಡ ಮಕ್ಕಳಿಗೆ ಅವ್ರಿಗೆ ಜೀವನದಲ್ಲಿ ಇನ್ನೇನಿಲ್ಲ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ಬೇಕು ಅನ್ನೋದು ಆತನ ಆಸೆ ಇರ್ತದೆ. ಸೊ ಹಂಗೆ ನಮ್ಮ ರೈತರ ಮಕ್ಕಳಿಗೆ ಎಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ದೊಡ್ಡ ಕನಸು. ಅದು ಕನಸು ಆಗಬೇಕು ಅಂತೇಳಿ ನಾನು ಅವರ ಆಶೀರ್ವಾದ ಪಡಿಬೇಕು ಅಂತೇಳಿ ಬೆಂಗಳೂರು ನಗರಕ್ಕೆ ಒಂದು ದೊಡ್ಡ ಹೊಸ ರೂಪನ ಕೊಡಬೇಕು ಅಂತ ಕೂಡ ಕೆಲವು ವಿಚಾರ ಇದೆ. ನಾನು ಅದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ. ಸೊ ಎಜುಕೇಷನ್, ಪ್ರೈಮರಿ ಎಜುಕೇಷನ್ ನಮ್ಮಂಥವ್ರಿಗೇನು ಡಿಪ್ರೈವ್ ಆಯಿತು ಅದು ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಸಿಗಬೇಕು. ಅದು ನಮ್ಮ